नमस्कार गुड मॉर्निंग शुभोदय 30 मिनट्स 30 न्यूज के स्वागत नानु नविता जैन ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಬೆಳವಣಿಗೆಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಪ್ರಾಪ್ತ ಬಾಲಕನನ್ನ ಬಂಧಿಸಿದ್ದಾರೆ. ಬಹಿರ್ದೆಸೆಗೆ ಅಂತ ಹೋಗಿದ್ದ 14 ವರ್ಷದ ಬಾಲಕಿಯನ್ನ ಹಿಂಬಾಲಿಸಿದ್ದ ಅಪ್ರಾಪ್ತ ಬಾಲಕ ಲೈಂಗಿಕ ಅಪರಾಧ ಎಸಕಿ ಬಳಿಕ ಬಾಲಕಿಯನ್ನ ವೇಲ್ನಿಂದ ಕತ್ತು ಹಿಸುಕಿ ಕೊಂದಿದ್ದಾನೆ. ಘಟನೆ ನಡೆದ 24 ಗಂಟೆಗಳಲ್ಲೇ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿಯನ್ನ ಶೀಘ್ರ ಪತ್ತೆ ಹಚ್ಚಿದಕ್ಕೆ ಕಲಬುರಗಿ ಎಸ್ಪಿ ಇಶಾಪಂತ್ ಆಳಂದ ಪೊಲೀಸರಿಗೆ 1 ಲಕ್ಷ ಬಹುಮಾನ ಘೋಷಿಸಿದ್ದಾರೆ. 10 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸುತ್ತೇವೆ ಅಂತ ಇಶಾಪಂತ್ ಹೇಳಿದ್ರು. ಇನ್ನು ಬಾಲಕ ಮೊಬೈಲ್ ಅಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುತ್ತಿದ್ದಂತೆ ಇದರಿಂದ ಪ್ರೇರಿತವಾಗಿ ಈ ಕೃತ್ಯ ಎಸಗಿದ್ದಾನೆ. अदे आवी टॉयलेटे होगे अली गुड़ी हिरा अली नोड़े फॉलो मैं अली हादू नोड़े यार नोड़े देन हूड़ी बिकॉज आ कड़े यारू हम आरिया हेण्मू फिस्ट यारू गणसू अली हमल यूशल अली हमलता सो अली सडन नोड़ा स्वल्प डाउट हिंग ओड हो आ कड़े अरे अपोजिट कड़े अदे नमें अली स्पाटली चप्पल लोट सकते इन मुदे हम 100 मीटर मुदे मुदे इन चप्पल सकते अली हिंदे अली जबरदस्ती अली कबिन हल अली कर्क हमर कृत्यम फस्ट कृत्यम अली कल ಅಲ್ಲಿಂದಲೇ ಕುತ್ತಿಗೆ ಹತ್ತಿರ ಇದು ಮಾಡಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ಮಾಡಿದ್ದಾರೆ ಅದಾದ ನಂತರ ಅವಳದೇ ಟಾಪ್ ತಗೊಂಡು ಸೈಸಿದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಬ್ಬು ಬೆಳೆಗಾರರು ಕಳೆದ 30 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ತಾಳ್ಮೆ ಕಳೆದುಕೊಂಡ ರೈತರು ಸಕ್ಕರೆ ಕಾರ್ಖಾನೆಗೆ ತೆರಳತಾ ಇದ್ದ ಕಬ್ಬು ತುಂಬಿದ ಲಾರಿಗೆ ಕಲ್ಲು ತೂರಾಟ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಗೆ ಪೂರ್ವವಲಯ ಐಜಿಪಿ ತ್ಯಾಗರಾಜನ್ ಎಸ್ಪಿ ಕೆ ಪರಶುರಾಮ್ ಸಾಥ್ ನೀಡಿದರು. ಮುರುಘಾ ಮಠದ ಕತ್ರು ಗದ್ದುಗೆ ದರ್ಶನ ಬಳಿಕ ಮಠದ ಸ್ವಾಮಿ ಕಚೇರಿ ಬೆಡ್ರೂಮ್ ಗಳಲ್ಲಿ ಪರಿಶೀಲನೆ ನಡೆಸಿದರು. ಇದಕ್ಕೂ ಮೊದಲು ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜನಸಂಪರ್ಕ ಸಭೆ ನಡೆಸಿದರು. ಸಭೆ ಬಳಿಕ ಮುರುಘಾ ಮಠದ ಎಸ್ಜೆಎಂ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ನಿವೃತ್ತ ನ್ಯಾಯಮೂರ್ತಿ ಎಸ್ಪಿ ವಸ್ತ್ರದ ಮಠ ಗೌರವ ಸಲ್ಲಿಸಿದರು. ಈ ವೇಳೆ ಎಡಿಜಿಪಿ ಅಲೋಕ್ ಕುಮಾರ್ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಜನ ಮುಗಿಬಿದ್ದರು. ನಿಜವಾಗಿ ಹೇಳಿದ್ರೆ ಈಗ ನಾವು ಪಾಕ್ಸ್ ಪ್ರಕರಣದ ನಾವೀಗ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ತೀವಿ. ನಾನು ಅದರ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮಾಡ್ತೀವಿ. ಆ ಕೇಸ್ಲಿ ಏನೇನು ಸಾಕ್ಷಿ ಸಿಕ್ಕಿದೆ, ಏನೇನು ಸಾಕ್ಷಿ ಇನ್ನೂ ಸಂಗ್ರಹಣೆ ಮಾಡಬೇಕು, ಯಾರ್ಯಾರ್ದು ಸ್ಟೇಟ್ಮೆಂಟ್ ಆಗಿದೆ, ಯಾರ್ಯಾರ್ದು ಇನ್ನೂ ಆಗಬೇಕು, ಎಲ್ಲ ಸಮಗ್ರವಾಗಿ ಅವರಿಗೆ ನಾವು ನಿರ್ದೇಶನ ನಾವು ಕೊಡ್ತೀವಿ. ಮತ್ತೆ ಈ ರೀತಿ ಘಟನೆ ಮರುಕಲಿಸಬಾರದು, ಅದಕ್ಕೆ ಸಲುವಾಗಿ ಕೂಡ ನಾವು ಅವರಿಗೆ ನಿರ್ದೇಶನ ಒಂದು ಕೇಸ್ಲಿ ಚಾರ್ಜ್ ಶೀಟ್ ಅದು ಆಗಿದೆ. ಆದರೆ ಚಾರ್ಜ್ ಶೀಟ್ ಆಗಿದ್ರೂ ಕೂಡ ಅದು ತನಿಖೆ ಇನ್ನೂ ಆ ಕೇಸ್ನಲ್ಲಿ ಕೂಡ ಸಿಆರ್ಪಿಸಿ 173(8) ಪ್ರಕಾರ ಅದು ಮುಂದುವರೆತಿದೆ. ಅಲ್ಲ ನೋಡಿ, ಬೇರೆ ಬೇರೆ ಕೇಸ್ದು ಬೇರೆ ಬೇರೆ ಸ್ವರೂಪ ಇದೆ. ಒಂದೇ ನೀವು ಮಾಡೋಕ್ಕೆ ಅದು ಆಗಲ್ಲ.
ಗೊತ್ತಾಯ್ತಾ? ಅದು ಬೇರೆ ಬೇರೆ ಕೇಸ್ ಇದೆ, ಇದು ಬೇರೆ ಕೇಸ್, ಅದು ಬೇರೆ ಕೇಸ್, ಅದು ಅದಕ್ಕಾಗಿ ಒಂದೇ ಇದು ನಾವು ಮಾಡಕ್ಕೆ ಆಗಲ್ಲ. ಯಾವ ಕೇಸ್ ಅಲ್ವಾಗಿ ಏನು ಮಾಡಬೇಕು ನಾವು ಅದು ಪರಿಣಾಮಕಾರಿತಿಲಿ ನಾವು. ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿದ ತುಮಕೂರಿನ ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರಲಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕುಣಿಗಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅವರು ಭರವಸೆ ಸಿಗದಿದ್ದಾಗ ಕಾಂಗ್ರೆಸ್ ತೊರೆದಿದ್ರು. ಮೊದಲು ಕಾಂಗ್ರೆಸ್ನಲ್ಲಿದ್ದ ಮುದ್ದಹನುಮೇಗೌಡ ಅವರು ನಂತರ ಜೆಡಿಎಸ್ ಸೇರಿದ್ರು, ಬಳಿಕ ಮತ್ತೆ ಕಾಂಗ್ರೆಸ್ಗೆ ಮರಳಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದರಿಂದ ತುಮಕೂರು ಸಂಸದರಾಗಿದ್ದ ಮುದ್ದಹನುಮೇಗೌಡ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರಲಿಲ್ಲ. ಕೆಆರ್ಪುರಂ ಇನ್ಸ್ಪೆಕ್ಟರ್ ನಂದೀಶ್ ಸಾವು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಸಚಿವರಾದ ಭೈರತಿ ಬಸವರಾಜ್, ಆರಗ ಜ್ಞಾನೇಂದ್ರ, ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಸಿಸಿಬಿ ಎಸಿಪಿ ರೀನಾ ಸುವರ್ಣ, ಭೈರತಿ ಸಂಬಂಧಿಗಳ ವಿರುದ್ಧ ಕೆಆರ್ಪುರಂ ಠಾಣೆಗೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ದೂರು ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಸಂಬಂಧಿಗಳ ಕಿರುಕುಳದಿಂದಲೇ ನಂದೀಶ್ಗೆ ಹೃದಯಾಘಾತವಾಗಿದೆ. ಉದ್ದೇಶಪೂರ್ವಕವಾಗಿ ಸಿಸಿಬಿಗೆ ಮಾಹಿತಿ ನೀಡಿ ದಾಳಿ ಮಾಡಿಸಲಾಗಿದೆ. ಅಲ್ಲದೆ ನಂದೀಶ್ ಅವರನ್ನು ಅಮಾನತು ಮಾಡುವಂತೆ ಒತ್ತಡ ಹಾಕಲಾಗಿದೆ. ಪೋಸ್ಟಿಂಗ್ಗಾಗಿ ಭೈರತಿ ಬಸವರಾಜ್ಗೆ 50 ಲಕ್ಷ ಹಾಗೂ ಗೃಹ ಸಚಿವರಿಗೆ 20 ಲಕ್ಷ ನೀಡಲಾಗಿದೆ ಅಂತ ಟಿಜೆ ಅಬ್ರಾಹಂ ಆರೋಪಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಅರ್ಗ ಜ್ಞಾನೇಂದ್ರ, ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಈ ಎಸಿಪಿ ಆಗಿರೋ ಸಿಸಿಬಿ ಎಸಿಪಿ ಆಗಿರೋ ರೀನಾ ಸುವರ್ಣ, ಭೈರತಿ ಬಸವರಾಜ್ ಅವರ ಕಸಿನ್ ಬ್ರದರ್ ಒಬ್ರು ಇದ್ದಾರೆ ಚಂದ್ರು ಅಂತ, ಆಮೇಲೆ ಇನ್ನೊಬ್ರು ಅವ್ರ ಸಹೋದರನೇ ಗಣೇಶ್ ಅಂತ, ಇವ್ರ ಮೇಲೆ ಕೊಟ್ಟರೋದು. ಇದು ಸೆಕ್ಷನ್ 304A ಮತ್ತು 107 IPC ಅಡಿಯಲ್ಲಿ ದಾಖಲಿಸ್ಕೊಂಡು FIR ರಿಜಿಸ್ಟರ್ ಮಾಡಬೇಕು ಕೇಳ್ಕೊಂಡಿದ್ದೀವಿ. ನಂದೀಶ್ ಅವರು ಮೆಂಟಲ್ ಸ್ಟ್ರೆಸ್ಸು, ಆಗ್ನಿಯಿಂದ ಸತ್ತಿರೋದು ಅಂತ ಎಲ್ರಿಗೂ ಗೊತ್ತಿದೆ. ಏನಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಈ ಮೇಲಿರೋರು ಏನು ಬೇಕಾದ್ರೂ ಮಾಡ್ತಾರೆ, ಮಾಡಿಬಿಟ್ಟು ಅವನಿಗೆ ಇಲ್ದಿದ್ದು ಒತ್ತಡ ತಂದು ಅವನು ಸತ್ತರೆ ಅದಕ್ಕೆ ಕಾನೂನು ಇಲ್ಲ ಅನ್ನೋ ಒಂದು ಭಾವನೆ ಬಂತು. ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಇಷ್ಟಕ್ಕೆ ತಾವೇನು. ಎಲೆಕ್ಷನ್ ಹತ್ತಿರ ಆಗ್ತಿದ್ದಂತೆ ಡಿಕೆಶಿ ಹೊಸ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ವಲಸೆ ಹೋದವರಿಗೂ ಮುಕ್ತ ಆಹ್ವಾನ, ಯಾರು ಬೇಕಾದರೂ ಬರಬಹುದು ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಾತನಾಡ್ತಿದ್ದೇನೆ, ಅಪ್ಲಿಕೇಶನ್ ಹಾಕುವವರಿಗೆ ಮುಕ್ತ ಅವಕಾಶ ಇದೆ, ಯಾರು ಬೇಕಾದರೂ ಬರಲಿ, ನೋ ಪ್ರಾಬ್ಲಮ್ ಅಂತ ಡಿಕೆಶಿ ಹೇಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾರ್ಯಾರು ಸೇರ್ಕೋಬೇಕು ಅಂತ ಇಚ್ಛೆ ಪಡ್ತಾರೆ. ಮೆಂಬರ್ಶಿಪ್ ಕೂಡ ತಿರ್ಗಾ ಆನ್ಲೈನ್ ಮೆಂಬರ್ಶಿಪ್ ಕೂಡ ಓಪನ್ ಮಾಡಿದ್ದೇವೆ. ಕೆಲವು ನಾಯಕರುಗಳು ಕೆಲವರು ಸೇರಬೇಕು ಅಂತೇಳಿ ಕೆಲವರೆಲ್ಲ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನು ಅವರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಸೊ ಯಾರು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಇಚ್ಛೆ ಪಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾರು ಒಪ್ಪುತ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಮುಕ್ತವಾದಂತ ಆಹ್ವಾನವನ್ನ ನಾವು ಕೊಡ್ತಾ ಇದ್ದೇವೆ. ಸೊ ಅವರೆಲ್ಲರೂ ಕೂಡ ಅರ್ಜಿ ಹಾಕೊಳ್ಳಿಕ್ಕೆ. ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸುವವರಿಗೆ ಹೊಸ ರೂಲ್ಸ್ ಮಾಡಲಾಗಿದೆ. ನವೆಂಬರ್ 5 ರಿಂದ 15 ರವರೆಗೆ ಅರ್ಜಿ ಸ್ವೀಕರಿಸಲಾಗುತ್ತೆ. ಅರ್ಜಿಗೆ 5,000 ರೂಪಾಯಿ ನಿಗದಿ ಮಾಡಲಾಗಿದೆ. ಜೊತೆಗೆ ಅರ್ಜಿ ಸಲ್ಲಿಸುವಾಗ ಡಿಡಿಗೆ 1,00,000 ಹಣ ಕೊಡಬೇಕು. ಹೌದು, ಸಾಮಾನ್ಯ ವರ್ಗದವರು 2,00,000, SC/ST ಸಮುದಾಯಕ್ಕೆ 1,00,000 ನಿಗದಿ ಮಾಡಲಾಗಿದೆ. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ದಾರೆ, ಅರ್ಜಿಯನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ. ಯಾರು ಜನರಲ್ ಆಗಿ ಅರ್ಜಿ ಹಾಕ್ತಾರೆ, ಅರ್ಜಿಯ ಜೊತೆಯಲ್ಲಿ 2,00,000 ರೂಪಾಯಿ ಡಿಡಿನ ಲಗತ್ತಿಸಬೇಕಾಗ್ತದೆ. ಎರಡನೇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು 50% ಕನ್ಸೆಷನ್, ಅವರಿಗೆ 1,00,000 ರೂಪಾಯಿ ಅಂತೇಳಿ ನಿಗದಿ ಮಾಡಿದ್ದೇವೆ. ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿಯನ್ನ ಹಾಕಬೇಕು. ಇಲ್ಲಿ ವ್ಯಕ್ತಿಕ್ಕಿಂತ ಪಕ್ಷ ಬಹಳ ಮುಖ್ಯ ಅನ್ನೋದನ್ನ ತಮಗೆ ತಿಳಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ.
ಶಾಸಕ ರೇಣುಕಾಚಾರ್ಯ ತಮ್ಮನ ಮಗ ಚಂದ್ರಶೇಖರ್ ಭಾನುವಾರ ರಾತ್ರಿಯಿಂದ ನಾಪತ್ತೆಯಾಗಿದ್ದು ಇದುವರೆಗೂ ಪತ್ತೆಯಾಗಿಲ್ಲ. ಚಂದ್ರಶೇಖರ್ ನಾಪತ್ತೆಯಾದಾಗಿನಿಂದಲೂ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರು ಊಟ ನಿದ್ದೆ ಬಿಟ್ಟು ಮಗನಿಗಾಗಿ ಹುಡುಕಾಡ್ತಿದ್ದಾರೆ. ಚಂದ್ರಶೇಖರ್ನನ್ನು ನೆನೆಸಿಕೊಂಡು ಶಾಸಕ ರೇಣುಕಾಚಾರ್ಯ ಕಣ್ಣೀರು ಹಾಕ್ತಿದ್ದಾರೆ. ಚಂದ್ರಶೇಖರ್ ನಾಪತ್ತೆಯಾಗಿರುವ ಬಗ್ಗೆ ಹೊನ್ನಾಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಪ್ರತ್ಯೇಕ ತಂಡಗಳನ್ನು ರಚಿಸಿ ಚಂದ್ರಶೇಖರ್ಗೆ ಹುಡುಕಾಡ್ತಿದ್ದಾರೆ. ಶಿವಮೊಗ್ಗ ಚಿತ್ರದುರ್ಗ ಮಾರ್ಗದ ಟೋಲ್ಗಳಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ. ಇನ್ನು ರೇಣುಕಾಚಾರ್ಯ ಅವರ ಮನೆಗೆ ಸಂಬಂಧಿಕರು ಕಾರ್ಯಕರ್ತರು ಭೇಟಿ ನೀಡಿದರು. ರೇಣುಕಾಚಾರ್ಯ ಕಣ್ಣೀರು ಹಾಕ್ತಾ ಇರೋದನ್ನ ಕಂಡು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವೈವೈ ವಿಜಯೇಂದ್ರ, ಗೃಹ ಸಚಿವ ಆರಗ ಜ್ಞಾನೇಂದ್ರ, ಈಶ್ವರಪ್ಪ, ಸೋಮಣ್ಣ ಸೇರಿ ಹಲವರು ಫೋನ್ ಮಾಡಿ ಸಮಾಧಾನ ಮಾಡಿದ್ದಾರೆ. ಅಲ್ಲದೆ ದಾವಣಗೆರೆ ಜಿಲ್ಲಾಧಿಕಾರಿ ಶಿವಾನಂದ ಕಾಪಶಿ ಕೂಡ ಭೇಟಿ ಕೊಟ್ಟು ರೇಣುಕಾಚಾರ್ಯ ಅವರ ಕುಟುಂಬಕ್ಕೆ ಸಮಾಧಾನ ಪಡಿಸಿದ್ದಾರೆ. ಚಂದ್ರಶೇಖರ್ ಅಂತ ಇವರು ಎಂ ಪಿ ರಮೇಶ್ ಅವರ ಮಗ ಏನಿದ್ದಾನೆ, 30ನೇ ತಾರೀಕು ಭಾನುವಾರ ರಾತ್ರಿಯಿಂದ ಏನು ಕಾಣೆಯಾಗಿದ್ದಾನೆ ಅದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗಿದ್ದ ಅವತ್ತು, ಶಿವಮೊಗ್ಗ ಅಲ್ಲಿದ್ದ ಅನ್ನೋದೊಂದು ಮಾಹಿತಿ ಇದೆ, ಅದಾದಮೇಲೆ ಎಲ್ಲಿಗೆ ಬಂದ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವರ ಮನೆಗೆ ಬಂದು ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮಾತಾಡಿಸಿ ಅವ್ರು ಲಾಸ್ಟ್ ನೋಡಿದ್ದು ಮಾತಾಡಿದ್ದು ಏನು ಅನ್ನೋದ್ರೆಲ್ಲ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎಲ್ಲ ಆ್ಯಂಗಲಲ್ಲಿ ಎನ್ಕ್ವೈರಿ ಮಾಡ್ತಾ ವಿಚಾರ ಮಾಡ್ತಾ ಇದ್ದೀವಿ. ಎಲ್ಲ ಇತ್ತೀಚಿನ ದಿನಗಳಲ್ಲಿ ಹಾನಿ ಟ್ರಾಪ್ ಕೇಸ್ಗಳು ಹೆಚ್ಚೆಚ್ಚು ಬೆಳಕಿಗೆ ಬರ್ತಿವೆ. ಇದೀಗ ಚಿತ್ರದುರ್ಗ ಬಿಜೆಪಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರನ್ನ ಹಾನಿ ಟ್ರಾಪ್ ಮಾಡಲು ಯತ್ನಿಸಲಾಗಿದೆ. ಬೆತ್ತಲೆಯಾಗಿದ್ದ ಯುವತಿಯೊಬ್ಬಳು ಶಾಸಕರಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಅದರಿಂದ ಶಾಸಕರು ಚಿತ್ರದುರ್ಗ ಸೈಬರ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಯಾವುದೇ ಹೆಂಗಸಿನ ಖಾಸಗಿ ಅಂಗಾಂಗ ತೋರಿಸಿದ್ರು, ನಂತರ ವಾಟ್ಸಪ್ಗೆ ಅಶ್ಲೀಲ ವಿಡಿಯೋ ಕಳಿಸಿದ್ದಾರೆ. ವಿಡಿಯೋ ಕಳುಹಿಸಿದ ನಂಬರಿನ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ತಿಪ್ಪಾರೆಡ್ಡಿ ದೂರಿನಲ್ಲಿ ತಿಳಿಸಿದ್ದಾರೆ. ಒಂದು ವಾಟ್ಸಪ್ ಕಾಲ್ ಬಂತು, ಬಂದಾಗ ಅದು ರಿಸೀವ್ ಮಾಡಿದೆ. ಹಿಂಗಂದಾಗ ರಿಸೀವ್ ಆಗುತ್ತಲ್ಲ, ಅವ್ರು ಏನು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಿದ್ದಿಲ್ಲ. ಒಂಥರ ಮಾತು ಮಾತಾಡ್ತಿದ್ದಿಲ್ಲ, ಏನೋ ಒಂಥರ ಬೇರೆ ಥರ ಸೌಂಡು. ನೋಡಿದಾಗ ಅದು ಸುಮ್ಮನೆ ಅವರು ಅದು ಇದು ಏನೇನೋ ಹೇಳ್ತಾ ಇದ್ದಂಗೆ ಕೇಳಿಸ್ತಾ ಇತ್ತು. ನಾನು ಕನ್ನಡದಲ್ಲಿ ಯಾರು ಯಾರು ಅಂತ ಕೇಳಿದೆ. ಆಮೇಲೆ ಅವ್ರು ಮಾತಾಡಿದಾಗ ಹಿಂದಿ ಒಳಗೆ ಕೇಳಿದೆ, ಕೋನೆ ಆ್ಯಪ್ ಅಂತ, ಅದು ಹೇಳಿಲ್ಲ. ಆಮೇಲೆ ಹೂಯಿಸ್ದೆ ಅಂತಲೂ ಅದು ಹೇಳಿಲ್ಲ. ಸೊ ಅವಾಗ ನ್ಯಾಚುರಲಿ ಫೋನ್ ತೆಗೆದಿಟ್ಟೆ, ಇಮಿಡಿಯೇಟ್ ಬಂತು. ಆವಾಗ ಬಂತಲ್ಲ ಅಂತ ಮತ್ತೆ ಹಿಂಗೆ ತೆಗೆದು ನಾನು ಮೊದಲು ಬಂದಾಗ ಹಿಂಗೆ ಇಟ್ಕೊಂಡೆ. ನಾನು ಸೆಕೆಂಡ್ ಟೈಮ್ ಬಂದಾಗ ನೋಡಿದಾಗ ಆವಾಗ ನಗ್ನ ಚಿತ್ರ ಅವರು ತೋರಿಸ್ತಾ ಇದ್ರು. ಸೊ ಅವಾಗ ನಾನು ತಕ್ಷಣ ಸೈಡ್ಗಿಟ್ಟಾಗ ಅವರು ಅಲೋ 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 ಅಂತ ಇದ್ರು. ಸೈಡ್ಗಿಟ್ಟಾಗ ಅವರು ಅಲೋ ಅಲೋ ಅಂತಿದ್ರು, ನಾನು ಎತ್ತಲಿಲ್ಲಲ್ಲ. ಮತ್ತೆ ಇಮಿಡಿಯೇಟ್ ಮತ್ತೆ ಫೋನ್ ಬಂತು ಅದು ಕಟ್ಟಾದ ತಕ್ಷಣ. ಆವಾಗ ನನಗೆ ಇದು ಅದೇ ಅಂತ ಗೊತ್ತಾಗಿ ನಾನು ಆಗ ಎಸ್ ಪಿ ಅವ್ರಿಗೆ ಮಾತಾಡಿದೆ ಫೋನಲ್ಲಿ, ನೀವು ಒಂದು ಕೊಟ್ಟಿದ್ದು ಕೊಡೋದು ಒಳ್ಳೇದಂತ ಅವ್ರು ಮೆಸೇಜ್ ಕೊಟ್ರು ಅಂತ ಕಂಡು ಬಂದರು. ಅವರು ಬಂದು ನನ್ನ ಹತ್ರ ತಗೊಂಡು ಕಂಪ್ಲೇಂಟ್. ರಾಮನಗರ ಉಸ್ತುವಾರಿ ಸಚಿವ ಅಶ್ವಥ್ ನಾರಾಯಣ್ ಸ್ವಗ್ರಾಮ ಚಿಕ್ಕ ಕಲ್ಯಾದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಶಾಸಕ ಎ ಮಂಜು, ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಬೆಂಬಲಿಗರು, ಉಭಯ ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ಕಲ್ಲು ತೂರಾಟ ಮಾಡಿದ್ದಾರೆ. ಹಾಲಿನ ಡೇರಿ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆಯಂತೆ. ಸ್ಥಳಕ್ಕೆ ಮಾಗಡಿ ಪೊಲೀಸರು ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ.